हरे श्रीनिवास नमो वेंकटेशाय पद्मासने पद्मकरे सर्वलोकैकपूजिते नारायण प्रिये देवी सुप्रीतां मम सर्वदा पद्मप्रिये पद्मिनि पद्महस्ते पद्मालये पद्मदलायताक्षी विश्वप्रिये विष्णुमनोनुकूले त्वत्पादपद्मं मयि सन्निधस्ता श्री महालक्ष्मी नमः लक्ष्मी वेंकटेशाय नमः पद्मावत्यै नमो नमः। हूव कोडेले ताये हूव कोडे एंदु पुरंदरदासरादि सकल दास मुनिवरेरियरु अम्मनवरन्न हाडि होगलिद्दारे। साक्षात् महालक्ष्मीय अभिन्नलागिरतक्कंत पद्मावती अम्मनवरु शुक्रवारद शुभ दिनदंदु रमणीयवादंत कमलपुष्प मालेगळन्न धारणे माडि तिरुचानूरु दिव्यक्षेत्रदल्लि कल्याण मंटपदल्लि वर वेंकटेशनन्नु मदुवेयागलु नमगे दर्शनवेयुत्तिद्दारे। पांचरात्र आगमद विधिवत्तागि वैभवोपेतदिंद प्रतिनित्य तिरुचानूरु आलयदल्लि श्री पद्मावती अम्मनवरिगू मत्तु कलियुगद ओडेयनादंत श्री श्रीनिवास परब्रह्मनिगे नित्य कल्याणोत्सववन्न तिरुमल तिरुपति देवस्थानदवरु ವಿಜೃಂಭಣೆಯಿಂದ ಶ್ರದ್ಧಾಭಕ್ತಿಯಿಂದ ನೆರವೇರಿಸುತ್ತಾ ಇದ್ದಾರೆ. ಈ ಒಂದು ವಿಶಿಷ್ಟವಾದ ಸೇವೆಯನ್ನು ನಾಡಿನ ನಾಲ್ಕು ದಿಕ್ಕುಗಳಲ್ಲಿ ಪ್ರಚಾರವನ್ನು ಮಾಡಲು ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿಯ ಅವರು ನೇರ ಪ್ರಸಾರದ ಮೂಲಕವಾಗಿ ಭಕ್ತಿ ಶ್ರದ್ಧೆಗಳನ್ನು ಎಲ್ಲರಲ್ಲಿ ಉಂಟು ಮಾಡುವಂತೆ ಈ ಒಂದು ಪ್ರಚಾರವನ್ನು ಪ್ರಸಾರವನ್ನು ಮಾಡ್ತಾ ಇದ್ದಾರೆ. ಮಹಾಲಕ್ಷ್ಮೀ ದೇವಿಯ ಪಾದಕಮಲಗಳಿಗೆ ನಮನಗಳನ್ನು ಸಲ್ಲಿಸುತ್ತಾ ಸಕಲ ವಿಧವಾದಂಥ ಭಯ ಆಪತ್ತು ಸಾಂಸಾರಿಕ ದುಃಖಗಳನ್ನು ಪರಿಹರಿಸಬೇಕು ಎಂದು ಪ್ರಾರ್ಥಿಸುತ್ತಾ ಆ ಶ್ರೀನಿವಾಸ ಪರಬ್ರಹ್ಮನ ಪಾದಗಳನ್ನು ನಮಿಸುತ್ತಾ ಸ್ಮರಿಸುತ್ತಾ ಅಮ್ಮನವರ ಕಲ್ಯಾಣ ಮಹೋತ್ಸವದಲ್ಲಿ ನಾವೆಲ್ಲರೂ ಪ್ರತ್ಯಕ್ಷವಾಗಿಯೂ ಭಾಗಿಗಳಾಗಲು ಸಾಧ್ಯವಿಲ್ಲದಿದ್ದರೂ ಈ ಒಂದು ಮಾಧ್ಯಮದ ಮುಖಾಂತರವಾಗಿ ನಮ್ಮ ಮನಸ್ಸಿನಿಂದ ತಿರುಚಾನೂರು ಕ್ಷೇತ್ರವನ್ನು ವೀಕ್ಷಿಸಿ ಈ ಕಲ್ಯಾಣ ಮಹೋತ್ಸವದಲ್ಲಿ ಭಾಗಿಗಳಾಗೋಣ. ವರ ಅಭಯ ಹಸ್ತಗಳಿಂದ ದರ್ಶನವಿಯುವ ಮಹಾಲಕ್ಷ್ಮೀ ದೇವಿಯನ್ನು ನಾವು ವೀಕ್ಷಿಸುತ್ತಾ ಇದ್ದೆವು. ಮಹಾನ್ ಶ್ರೀನಿವಾಸ ಪರಬ್ರಹ್ಮನಿಗೆ ಶ್ರೀವತ್ಸ ಎಂದು ಹೆಸರದ. ಅಂದರೆ ಭಗವಂತ ಪರಮಾತ್ಮ ತನ್ನ ಹೃದಯದಲ್ಲಿ ಲಕ್ಷ್ಮೀದೇವಿಯನ್ನು ಸ್ಥಿರ ನಿವಾಸನ್ನಾಗಿ ಇಟ್ಟುಕೊಂಡಿದ್ದಾನೆ. ನಾವೀಗಲೇ ವೀಕ್ಷಿಸಿದ್ದೆವು ಮಹಾಲಕ್ಷ್ಮೀ ಸ್ವರೂಪಿಣಿ ಆಗಿರತಕ್ಕಂಥ ಪದ್ಮಾವತಿ ಅಮ್ಮನವರು ತನ್ನ ಹೃದಯದಲ್ಲಿ ಭಗವಂತ ಕೃಷ್ಣ ಪರಮಾತ್ಮನನ್ನು ಧಾರಣೆ ಮಾಡಿದ್ದಾಳೆ. ಅಂದರೆ ಇದು ದಾಂಪತ್ಯಕ್ಕೆ ಒಂದು ಸ್ಪಷ್ಟವಾಗಿ ಒಂದು ಎಲ್ಲರಿಗೂ ಸುಖವಾದ ದಾಂಪತ್ಯಕ್ಕೆ ಇರಬೇಕಾದಂಥ ಒಂದು ಸ್ಪಷ್ಟವಾದ ಗುರುತು. ಈ ರೀತಿಯಲ್ಲಿ ದಂಪತಿಗಳು ಅನ್ಯೋನ್ಯ ಭಾವನೆಯಿಂದ ತಮ್ಮ ತಮ್ಮ ಜೀವನವನ್ನು ಯಾವುದೇ ವಿಧವಾದ ಆತಂಕಗಳು ಅಪಾರ್ಥಗಳು ಇಲ್ಲದೀರ ಮುಂದುವರಿಸಬೇಕು ಎಂದು ಆದಿ ದಂಪತಿಗಳಾದಂಥ ಆ ಲಕ್ಷ್ಮೀನಾರಾಯಣರ ಅಭಿನ್ನರಾಗಿರ್ತಕ್ಕಂಥ ಪದ್ಮಾವತಿ ಶ್ರೀನಿವಾಸ ಪರಬ್ರಹ್ಮರು ನಮಗೆ ತೋರಿಸಿಕೊಡ್ತಾ ಇದ್ದಾರೆ. ನಾವು ಸಹ ಶ್ರೀನಿವಾಸ ದೇವರ ಹೃದಯ ಕಮಲದಲ್ಲಿ ಆ ಒಂದು ಲಕ್ಷ್ಮೀ ದೇವಿಯನ್ನು ವೀಕ್ಷಿಸುತ್ತಾ ಇದ್ದೆವು. ಅರ್ಚಕರು ಪಾಂಚರಾತ್ರದ ಆಗಮ ವಿಧಿವತ್ತಾಗಿ ಈ ಒಂದು ಕಲ್ಯಾಣ ಮಹೋತ್ಸವವನ್ನು ಪ್ರಾರಂಭಿಸಿದ್ದಾರೆ. ಮೊದಲಿಗೆ ವಿಶ್ವಕ್ಸೇನನ ಆರಾಧನೆ, ಶುದ್ಧಿ ಪುಣ್ಯಾಹವಚನೆ, ಕಲಿಶಪೂಜೆ, ಷೋಡಶ ಉಪಚಾರಗಳನ್ನು ವಿಧಿವತ್ತಾಗಿ ಶ್ರದ್ಧಾಭಕ್ತಿಗಳಿಂದ ಲೋಕಹಿತಾರ್ಥವಾಗಿ ಎಲ್ಲವೂ ಸನ್ಮಂಗಳಮಯವಾಗಬೇಕು ಎಂದು ಪ್ರಾರ್ಥಿಸುತ್ತಾ ಈ ಒಂದು ನಾರಿಕೇಳದಲ್ಲಿ ಸಕಲ ದೇವತೆಗಳನ್ನು ಆವಾಹನೆ ಮಾಡಿ ವಿಶ್ವಕ್ಸೇನರ ಆರಾಧನೆಯನ್ನು ನೆರವೇರಿಸುತ್ತಾ ಇದ್ದಾರೆ. ಇದಾದ ಬಳಿಕ ವರುಸೆಯಾಗಿ ಕಂಕಣ ಪೂಜೆ, ಪುಣ್ಯಾಹವಚನೆ, ಮಾಂಗಲ್ಯ ಪೂಜೆ ಮುಂತಾದವುಗಳನ್ನು ನೆರವೇರಿಸಿ ಅಮ್ಮನವರ ಕಲ್ಯಾಣ ಮಹೋತ್ಸವವನ್ನು ನೆರವೇರಿಸುತ್ತಾರೆ. ನಿರ್ವಿಘ್ನ ಎಲ್ಲರೂ ಬ್ರಹ್ಮರುದ್ರಾದಿ ಸಕಲ ದೇವತೆಗಳನ್ನೂ ಸಹ ಸಂಕಲ್ಪ ಮಾತ್ರದಿಂದ ಸೃಷ್ಟಿ ಮಾಡುವ ಲಕ್ಷ್ಮೀದೇವಿಯ ಕಲ್ಯಾಣವನ್ನು ವೀಕ್ಷಿಸೋಣ, ಆನಂದ ಪರವಶರಾಗೋಣ. ದೇವದವಿದಃ ಪವಿತ್ರೇಣ ತವೇನ ಚ ಇದಂ ಬ್ರಹ್ಮಪರಿಮಹೇ ವೈಶ್ವರೇವೀ ಪುನದೀರೇ ವ್ಯಾಘಾರೋ ಶ್ರೀ ಭಗ್ವೇ ಸರ್ವೋ ವೀರಪೃಷ್ಠಾಃ ತ್ವಜಾ ಪರಂತಸ್ತು ಧಮಾಜ್ಯೇಷು ಭಜಗ್ಸ್ಯಾಮ ವೈಶ್ವಾನರೋ ರಶ್ಮಿಭರ್ಮಾ ಪುನಾದೋ ವಾರ ಪ್ರಾಣೇನೆ ಜರೋಮಜೋ ಭೋಃ ಜಾವಾ ಪೃಥಿವೀ ಪಜಸಾ ಪಜೋಭಿ ರದಾವರೀ ಯಜ್ಞೇ ಮಾ ಪುನೀತಾಂ ಬೃಹದ್ಭಿಸ್ತವರತೃಭೇ ವರದಿದ್ಧೈರ್ದೇವಮನ್ಮಭೇ ಅಗ್ನೇ ರಕ್ಷೇ ಪುರಾಹಿಮಾ ಏನ ದೇವಾ ಪುನದ ದಿವ್ಯಂಗಸಹಾರೇನ ದಿವ್ಯೇನ ಬ್ರಹ್ಮಣ ಇದಂ ಬ್ರಹ್ಮ ಪುನೀಮಹೇ ಜಪಾವಮಾನೀ ರಜ್ಜೇ ದೀರ್ಘ ಸಂಭೃತ ಗೌರತಂ ಸರ್ವಗೌತ ಬೋಧಮಶ್ನಾದಿ
Ma,
यजमानः स्वस्ताया समुद्रे वा कामे आजाये राजायम्बिजा कुम्भकुलम्बुर वा
लंबाओलंबरस्प्रहम वमाना वीरसाई ओ ये ना प्रज्ञामानस्त्यो वाये समुद्राये मा चामे वाजे आया यावा समुद्रस्यादे विष्टवे मनेशे नावा योदे आये समुद्रस्य देवष्टवे मनाये शाये ना आये मत्सरा मत्सरा सोमा दाच्यो ओता ओ Hai o ye da a bhi so ma sa a u ba ya ba pa ban da ye ma ya a u ba ma da sa mu dra sya देविष्टावे मना आवाये शेना माचाराजा मदा आवा चोता अभिजो माचा जवा पवंदे मदे यम्मा दा आओ समुद्रस्य देविष्टवे मनेशे ना ओ आ ओ मत्सराजो मदच्यो ता ओ आ ओ ओ ये ना अभिजो मासा ओ यावा पवन्दे मध्यम मदम पवन्दे मा नियांग होय मादाम समुद्रस्य देविष्टवे मनेजना माना होय शाजिना मत्साराजो मदच्युता मादा होय च्युता ये ना भाई समा ओ सा जवा पवा ते मा ओ यम मदा समा रस्या ओ दिविष्टवाये ओये मा ना ओवा शीना ओपा उत्सरा सो मा ना ओवा शोदा ओवा अभिजो मासा यावहम् ओवा
प्रियमादम तम तस्याव पा दिविद्धावे मने जेना ओ आय सा राजाव पा। हरे श्रीनिवास लक्ष्मी देव्येर नमः पद्मावत्यै नमो नमः। पांचरात्र आगमद विधिवत्तागि तिरुचानूरु दिव्यक्षेत्र शुकपुरी क्षेत्रवेंदे प्रसिद्धवादंत पद्मावती अम्मनवरु पद्म सरोवरदल्लि आविर्भावगोंडंत दिव्यक्षेत्रदल्लि जगन्माते आदंत पद्मावती अम्मनवर कल्याण महोत्सववन्न श्री वेंकटेश्वर भक्तिवाहिनिय मुखांतरवागि वीक्षिसि कृतकृत्यरक्ता इद्देवु। ಅರ್ಚಕರು ಪಾಂಚರಾತ್ರ ಆಗಮದ ವಿಧಿವತ್ತಾಗಿ ಷೋಡಶ ಉಪಚಾರಗಳನ್ನು ನೆರವೇರಿಸಿ ಅದಾದ ಬಳಿ ಕಂಕಣ ಪೂಜೆ, ಯಜ್ಞೋಪವಿತ ಧಾರಣೆ, ಅಗ್ನಿಪ್ರತಿಷ್ಠಾಪನೆ, ಕನ್ಯಾದಾನ ಮುಂತಾದಂಥ ಎಲ್ಲ ವಿಧವಾದ ಕೈಂಕರ್ಯಗಳನ್ನು ನೆರವೇರಿಸಿ ಮಾಂಗಲ್ಯ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಅರಿವಾಣದಲ್ಲಿ ಶುದ್ಧವಾದಂಥ ನಾರಿಕೇಳವನ್ನು ಇರಿಸಿ ಅದರಲ್ಲಿ ಅಮ್ಮನವರಿಗೆ ಸಮರ್ಪಣೆ ಮಾಡುವ ಮಂಗಲಸೂತ್ರಕ್ಕೆ ಶುದ್ಧವಾದ ಜಲದಿಂದ, ಆಕಳ ಹಾಲಿನಿಂದ, ಅರಿಶಿನ ನೀರಿಂದ ಅಭಿಷೇಕವನ್ನು ನೆರವೇರಿಸಿದ್ದಾರೆ. ನಾವು ವೀಕ್ಷಿಸಿ ಧನ್ಯರಾದೆವು. ಈಗ ಆ ಮಾಂಗಲ್ಯಕ್ಕೆ ಲಕ್ಷ್ಮೀ ಸ್ವರೂಪಿಣಿಯಾಗಿರ್ತಕ್ಕಂಥ ಮಂಗಲಸೂತ್ರಕ್ಕೆ ಗಂಧ ಪುಷ್ಪಾದಿಗಳನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ ಭಕ್ತಿಪೂರ್ವಕವಾಗಿ. ಮಾಂಗಲ್ಯವು ಸೌಭಾಗ್ಯಕ್ಕೆ ಒಂದು ಕುರುಹು, ಅಷ್ಟೇ ಅಲ್ಲ ಅದು ಮಂಗಳಪ್ರದವಾದದ್ದು, ಒಂದು ಮಂಗಳಮಯವಾದಕ್ಕೆ ಒಂದು ಚಿನ್ನ. ಅಂತಹ ಲಕ್ಷ್ಮೀದೇವಿಗೆ ಅಭಿನ್ನನ ಲಕ್ಷ್ಮೀದೇವಿಯೇ ಅಭಿಮಾನಿಯಾಗಿರ್ತಕ್ಕಂಥ ಒಂದು ವಸ್ತು ಮಾಂಗಲ್ಯ. ಅಂಥ ಮಾಂಗಲ್ಯಕ್ಕೆ ಅರ್ಚಕರು ಲಕ್ಷ್ಮೀದೇವಿಯ ನಾಮಗಳನ್ನು ಸ್ಮರಿಸುತ್ತಾ ಕುಂಕುಮಾರ್ಚನೆಯನ್ನು ಮಾಡ್ತಾ ಇದ್ದಾರೆ. ಇವು ಈ ಕುಂಕುಮಾರ್ಚನೆಯನ್ನು ವೀಕ್ಷಿಸಿದರೂ ಸಾಕು, ಸಕಲ ವಿಧವಾದಂಥ ಅಭಾಗ್ಯಗಳು, ಅಮಂಗಲಗಳು ತೊಲಗಿ ಹೋಗಿ ಎಲ್ಲವೂ ಮಂಗಳ ಉಂಟಾಗುತ್ತೆ ಎಂದು ನಾವು ಚಿಂತಿಸಬೇಕು. ಬ್ರಹ್ಮರುದ್ರಾದಿ ದೇವತೆಗಳೇ ಮುಂದೆ ನಿಂತು ನೆರವೇರಿಸುವಂತಹ ಕಲ್ಯಾಣ ಮಹೋತ್ಸವವನ್ನು ನಾವು ಈ ಒಂದು ಲೋಕದಲ್ಲಿ ಎಲ್ಲ ಎಡೆ ಅನಾರೋಗ್ಯದಿಂದ ಎಲ್ಲರೂ ಅನೇಕ ರೀತಿಯ ಭಯದಿಂದ, ಗೊಂದಲದಿಂದ ದುಃಖವನ್ನು ಅನುಭವಿಸುತ್ತಾ ಇದ್ದೆವು. ಇಂತಹ ದುಃಖದ ಸಮಯದಲ್ಲಿ ಪ್ರತ್ಯಕ್ಷವಾಗಿ ತಿರುಚಾನೂರು ದಿವ್ಯಕ್ಷೇತ್ರದಲ್ಲಿ ನಾವು ಅಮ್ಮನವರ ಕಲ್ಯಾಣದಲ್ಲಿ ಭಾಗಿಗಳಾಗಲು ಸಾಧ್ಯವಿಲ್ಲದಿದ್ದರೂ ಏನೂ ಚಿಂತಿಸಬೇಕಾಗಿಲ್ಲ. ನಮ್ಮ ನಮ್ಮ ಮನೆಯಲ್ಲೇ ಕುಳಿತುಕೊಂಡು ಮನಃಪೂರ್ವಕವಾಗಿ ಆ ಕಮಲಾದೇವಿಯ ಪಾದ ಕಮಲಗಳನ್ನು ಸ್ಮರಿಸುತ್ತಾ ಎಲ್ಲ ವಿಧವಾದಂಥ ಆಪತ್ತುಗಳನ್ನು, ಭಯಗಳನ್ನು, ರೋಗಾದಿ ಸಕಲ ದುಃಖಗಳನ್ನು ನಿವಾರಣೆ ಮಾಡು ಎಂದು ಪ್ರಾರ್ಥಿಸುತ್ತಾ ಈ ಮಾಂಗಲ್ಯ ಪೂಜೆಯನ್ನು ಮಾಡ್ತಾ ಇರುವ ದೃಶ್ಯಗಳನ್ನು ವೀಕ್ಷಿಸಿದರೆ ಎಲ್ಲವೂ ಮಂಗಳಮಯ ಉಂಟಾಗುತ್ತೆ ಎಂದು ನಾವು ಚಿಂತಿಸುತ್ತಾ ಅಮ್ಮನವರನ್ನು ಪ್ರಾರ್ಥನೆಯನ್ನು ಮಾಡಬೇಕು. ಪ್ರಾರ್ಥಿಸೋಣ, ಸಲ್ಲಿಸೋಣ. ಹೇ ಮಾತೆ, ಸರ್ವಶಕ್ತಿ ಸ್ವರೂಪಿಣಿ ಜಗದಂಬೆ ನಮೋ ನಮಃ ಎಂದು ಪ್ರಾರ್ಥಿಸುತ್ತಾ ಲಕ್ಷ್ಮೀದೇವಿಯ ಸ್ತೋತ್ರವನ್ನು ಮಾಡಬೇಕು. ಪದ್ಮಾವತಿ ಅಮ್ಮನವರ ಕಲ್ಯಾಣ ಮಹೋತ್ಸವದಲ್ಲಿ ಅಮ್ಮನವರ ಗುಣಗಾನವನ್ನು ಮಾಡುವುದು ಅತ್ಯಂತ ವಿಶಿಷ್ಟವಾದದ್ದು. ವಿಷ್ಣುಪತ್ನಿ ಜಗನ್ಮಾತಾ ವಿಷ್ಣು ವಕ್ಷ ಸ್ಥಳಸ್ಥಿತೆ ಪದ್ಮಾಸನೇ ಪದ್ಮಹಸ್ತೆ ಪದ್ಮಾವತಿ ನಮೋಸ್ತುತೆ ಎಂದು ಅಮ್ಮನವರನ್ನು ಪ್ರಾರ್ಥಿಸುತ್ತಾ ಈ ಒಂದು ಮಂಗಳ ನೀರಾಜನದ ಶುಭ ಸಂದರ್ಭದಲ್ಲಿ ಎಲ್ಲ ವಿಧವಾದಂಥ ಉಪದ್ರವಗಳು ದೂರವಾಗಬೇಕು ಎಂದು ಪ್ರಾರ್ಥನೆಯನ್ನು ಸಲ್ಲಿಸೋಣ. ಶ್ರೀಕಾಂತಾಯ ಕಲ್ಯಾಣ ನಿಧೇ ನಿಧೇರ್ತಿನಾಂ ಶ್ರೀವೇಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ ಮಾಂಗಲ್ಯಂ ದಂತುನಾನೇನ ಲೋಕರಕ್ಷಣ ಹೇತುನ ಕಂಠೇ ಬದ್ನಾಮಿ ಸುಭಗೆ ಚಿರಂಜೀವ ಮಯಾಸಯ ಲೋಕರಕ್ಷಣ ಹೇತುನ ಜೀವರಕ್ಷಣ ಹೇತುನ ಕಂಠೇ ಬದ್ನಾಮಿ ಸುಭಗೆ ಚಿರಂಜೀವ ಮಯಾಶಯ ಎಂದು ಅರ್ಚಕರು ಭಗವಂತನ ಬಲಗೈಗೆ ಮುಟ್ಟಿಸಿ ಅಮ್ಮನವರಿಗೆ ಮಾಂಗಲ್ಯವನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ಪದ್ಮಾವತಿ ವರದ ಗೋವಿಂದ ಗೋವಿಂದ, ಲಕ್ಷ್ಮೀರಮಣ ಗೋವಿಂದ ಗೋವಿಂದ, ಶ್ರೀ ಪದ್ಮಾವತ್ಯೈರ್ ನಮೋ ನಮಃ, ಜಗನ್ಮಾತೆ ನಮೋ ನಮಃ, ತಿರುಚಾನೂರು ಕ್ಷೇತ್ರ ನಿವಾಸಿನ್ಯೈ ನಮೋ ನಮಃ, ಓಂ ನಮೋ ಲಕ್ಷ್ಮೀ ದೇವಿ ನಮಃ. ಶುಭಂ ಕಲ್ಯಾಣ ಧ್ವಜಗಾತ್ರಾಜ ಕಾಮಿತಾರ್ಥ ಪ್ರದಾಯನೇ
श्रीमद्वेङ्कटनाथाय श्रीनिवासाय मङ्गलम्। ಕಾಮಿನು ಯಾಡರೋ ದಿವ್ಯ ತುಂದು ಬ
ॐ प्राचीमनु प्रतिशम्प्रेः विद्वानग्नेरग्ने परो अग्निर्भवेह विश्वा आशादी ज्ञानो विभाष्योर्जुन्नो धेहित्वपरे चतुष्परे क्रमध्वमग्निनानागमुक्षको हस्तेषु बिभ्रतः दिवपृष्ठको सुवर्गत्वा विश्रा देवेभिराध्वम् पृथिव्या अहमुरन्तरिक्षमारोहमन्तरिक्षाद्दिवमारोहम् दिवो नागस्य पृष्ठात् सुवर्ज्योतिरगामहम् सुपर्यन्तो नापेक्षन्ताज्ञागोरोहन्धिरोदसि यज्ञीये विश्वतो धारकोऽसु विद्वागोऽसोऽपिते निरे अग्ने प्रेहि प्रथमो देव जिताञ्चक्षुर्देवानामुतमर्त्यानाम् इयक्षमाणां भृगुभिः सजोषा सुवर्यन्तु यजमानाः स्वस्ति नक्तोषा सातमनसा विरूपे धापजे देशु शुभेकोऽसमीची जावाक्षावारुक्मो अन्तर्विभादरेवाग्निन्धारयन्द्रविनोदाः अग्निसहस्राक्षशतमूर्धं छदन्ते प्राणासहस्रपपाराः त्वगुंसाहस्रस्य राज ईशचेरस्मै देवधेमवजायस्व सुपर्णोऽसि गरुत्मान् पृथिव्यागुंसीरपृष्ठे पृथिव्याश्चीरभासान्तरिक्षवापृण ज्योतिषादिवमुत्तभान तेजसा दिशमुद्रगुंह आजुप्वानः सुप्रतीकः पुरस्तारग्ने स्वान्योनिमासीदसाध्य अस्मिन् सदध्येऽध्युत्तरस्मिन् विश्वे देवा यजमानश्च सीदत प्रेद्धो अग्निदीरिः पुरो नोजसृजा सूर्म्याजविष्ठ द्वागोषिष्मन्त उपजन्ति वाजाः विधेमदे परमे जन्मन्नग्ने विधेमस्तो मैरवदे सधस्थे यस्माज्योनिरुदारिधाजेदं मृत्वे हवीगुंसजुहुरे समिद्धे रागुंसविदर्वरेण्यस्य चित्रामाहं वृणेतुमतिं विश्वजन्याम् यामस्य कण्वो दुहत्प्रवीणागुंसहस्रधारां वयसा महीङ्गाम् सप्तदे अग्नेदमिधः सप्त जुह्वा सप्तऋषयः सप्तधाम प्रजाणि सप्तहोत्रा सप्तधात्वा यजन्ति सप्तजो नीरापृढस्नाघृतेन ईदृञ्चान्यादृञ्चैदादृञ्च प्रतिदृञ्चमिरश्च संमिरश्च तभराः शुक्रज्योरिश्च चित्रज्योरिश्च सत्यज्योरिश्च ज्योरिष्माकुश्च सत्यश्चर्तपाश्चात्यगुंहाः अर्थजिच्च सत्यजिच्च सेनजिच्च सुषेणश्चान्त्यमित्रश्च दूरे अमित्रश्च गणः अर्थश्च सत्यश्च ध्रुवश्च धरुणश्च धर्ता च विधारजः ईदृक्षास एतादृक्षास भूषणः सदृक्षास प्रतिसदृक्षास एतन मिदासश्च संमिदासश्च न भूतजे सभरसो मरुतो जज्ञे अस्मिन्निन्द्रम् दैवीर्विशो मरुतोऽनुवर्त्मानो जथेन्द्रम् दैवीर्विशो मरुतोऽनुवर्त्मान एवमिमम् यजमानम् दैवीष्टविशो मानुषीश्चानुवर्त्मानो भवन्तु श्रीमूदस्यैव भवति प्रतीकम् यद्वर्मीयाति समदामुपस्थे अनाविद्धजादनुवाजत्वगुं सत्त्वा वर्मणो महिमापि वर्तु धन्वनागा धन्वना चिञ्जयेम धन्वना धीव्रा समदो जयेम धनश्शत्रोरुपकामम् कृणोतु धन्वना सर्वा प्रदिशो जयेम ॐ पूर्णाहुतिमुत्तपञ्जहुति सर्वं वै पूर्णाहुतिः सर्वमेवाप्नोति अथोऽयं वै पूर्णाहुतिः अस्यामेव प्रतिष्ठति ॐ नारायणाय विद्महे वासुदेवाय धीमहि तन्नो विष्णु प्रचोदयात् स्वाहा ॐ महादेव्यै च विद्महे विष्णुपत्ये च धीमहि लक्ष्मी नारायणाभ्या मम पेड़